ನಿಜಕ್ಕೂ ಈಗ ಮಂಗಳಗೌರಿನೇ ಬಾಡಿಗೆ ತಾಯಿ ಎಂಬ ಸತ್ಯ ಗೊತ್ತಾಯ್ತಾ? ಸಂಜಾನ ಮನೆಗೆ ಬಂದು ಮಾಡಿದ್ದಾದ್ರೂ ಏನು? ಕಂಪ್ಲೀಟ್ ಶಾರ್ಟ್ ರಿವ್ಯೂ ವಿಡಿಯೋದಲ್ಲಿ ಮಿಸ್ ಮಾಡದೆ ನೋಡಿ. ಅದಕ್ಕೂ ಮುನ್ನ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹೌದು, ಮಂಗಳ ಮನೇಲಿ ಇರ್ತಾಳೆ. ಡಾಕ್ಟರ್ ನಂದು ಆಸ್ಪತ್ರೆಗೆ ಹೋಗಿರ್ತಾರೆ. ಈ ಸಮಯದಲ್ಲಿ ಸಂಜನ ಮಗುವನ್ನ ಕರ್ಕೊಂಡ್ ಬರ್ತಾಳೆ. ಆಕೆ ಮೂಲ ಉದ್ದೇಶ ಏನಪ್ಪ ಅಂದ್ರೆ, ಡಾಕ್ಟರ್ ಮನೆಗೆ ಬಂದು ರಿಪೋರ್ಟ್ ಏನಾದ್ರೂ ಇರುತ್ತೆ, ಆ ರಿಪೋರ್ಟ್ ನಲ್ಲಿ ಬಾಡಿಗೆ ತಾಯಿ ಯಾರೆಂಬ ಸತ್ಯ ಇರುತ್ತೆ, ಅದನ್ನ ತಿಳಿದುಕೊಳ್ಳುವಂತ ಸಲುವಾಗಿ ಈಗ ಮನೆಗೆ ಬಂದಿರೋದು. ಮಗುವನ್ನ ತಗೊಬಂದು ಮಂಗಳಕ್ಕಾಗಿ ಕೊಡ್ತಾಳೆ. ನಾನು ವಾಶ್ರೂಮ್ಗೆ ಹೋಗಿ ಬರ್ತೀನಿ ಅಂತ ಮೇಲಕ್ಕೆ ಹೋಗ್ತಾಳೆ. ನಂತರ ಡಾಕ್ಟರ್ ರೂಮ್ಗೆ ಡೈರೆಕ್ಟ್ ಎಂಟ್ರಿ ಕೊಡ್ತಾಳೆ. ಅಲ್ಲಿ ಎಲ್ಲಾ ಕಡೆ ಚೆಕ್ ಮಾಡ್ತಿರ್ತಾಳೆ, ಕಬೋರ್ಡ್ ಎಲ್ಲ ತೆಗೆದು. ನಂತರ IVF ಟ್ರೀಟ್ಮೆಂಟ್ ರಿಪೋರ್ಟ್ ಸಿಗುತ್ತೆ, ಅಲ್ಲಿ ಎಲ್ಲ ಚೆಕ್ ಮಾಡ್ತಾಳೆ. ಸ್ನೇಹ ಮತ್ತು ರಾಜೀವನ ಫೋಟೋ ಇರುತ್ತೆ. ಇನ್ನೊಂದು ರಿಪೋರ್ಟ್ ನಲ್ಲಿ ಬಾಡಿಗೆ ತಾಯಿಯ ವಿವರ ಇರುತ್ತೆ. ಇನ್ನೇನು ತೆಗಿಬೇಕು ಅಷ್ಟರಲ್ಲೇ ಮಂಗಳಗೌರಿಗೆ ಡೌಟ್ ಬಂದು ಮೇಲ್ ಬಂದು ನೋಡ್ತಾಳೆ. ಏನ್ ಮಾಡ್ತಿದ್ದೀರಾ, ಇಲ್ಲಿಗೆ ಯಾಕೆ ಬಂದಿದ್ದೀರಾ, ಬೇರೆಯವ್ರ ಮನೆಗೆ ಬಂದು ಈ ರೀತಿ ನೋಡೋದು ತಪ್ಪಲ್ವಾ, ಯಾಕೆ ಈ ರೀತಿ ಎಲ್ಲ ಮಾಡ್ತಿದ್ದೀರಾ ಹೀಗೆಂದು ಗದರುತ್ತಾಳೆ. ಅಲ್ಲಿಂದ ಸಂಜನ ಕೋಪ ಮಾಡಿಕೊಂಡು ಮಗುವನ್ನ ಕರ್ಕೊಂಡು ಹಾಗೆ ವಾಪಸ್ ಹೊರಟೋಗ್ತಾಳೆ. ಬಂದಂತ ಕೆಲಸ ವರ್ಕೌಟ್ ಆಗ್ಲಿಲ್ಲ ಸಂಜನಗೆ. ಇದು ತನಿಷಾ ಮಾಡಿದಂತ ಪ್ಲಾನ್. ತನಿಷಾನೇ ಸಂಜನನ ಈ ರೀತಿ ಕಳಿಸಿದ್ದು. ಇನ್ನೇನು ಜಸ್ಟ್ ಅಲ್ಲಿ ಸಂಜನ ನೋಡ್ಬಿಡ್ತಿದ್ಲು, ಮಂಗಳಗೌರಿ ಫೋಟೋ ಕೂಡ ಅಲ್ಲೇ ಇತ್ತು. ಸದ್ಯದಲ್ಲೇ ಬಚಾವದ್ದು ಮಂಗಳ ಅಂತ ಹೇಳ್ಬೋದು. ಇನ್ನೇನು ಕೆಳಗಡೆ ಏನಾದ್ರು ನೋಡ್ಬಿಟ್ಟಿದ್ರೆ ಸಂಜನೆಗೆ ಗೊತ್ತಾಗ್ಬಿಟ್ಟಿರೋದು ಮಂಗಳಗೌರಿಯ ಬಾಡಿಗೆ ತಾಯಿ ಅಂತ. ಜಸ್ಟ್ ಅಲ್ಲಿ ಬಚಾವಾಗಿದ್ದರೆ ಒಂದು ಖುಷಿಯ ವಿಚಾರ. ಅಷ್ಟರ ಮಟ್ಟಿಗೆ ನಿರ್ದೇಶಕರು ಟ್ವಿಸ್ಟ್ ನ ಇಟ್ಟಿದ್ದಾರೆ. ನೀವು ಕೂಡ ಸಂಚಿಕೆನ ಎಂಜಾಯ್ ಮಾಡಿದ್ರ? ನಿಮ್ಮ ಅನಿಸಿಕೆನ ತಪ್ಪದ ಕಮೆಂಟ್ ಮೂಲಕ ತಿಳಿಸಿ. ಅವತ್ತಿಂದ ಇವತ್ತು ಗೊತ್ತಾಗುತ್ತೆ, ನಾಳೆ ಗೊತ್ತಾಗುತ್ತೆ ಅಂತ ಪಾಪ ತನಿಷಾ ಕೂಡ ವೇಟ್ ಮಾಡ್ತಾನೆ ಇದ್ದಾಳೆ. ಅಂಜಲಿ 5 ಲಕ್ಷ ತಗೊಳಕ್ಕೆ ಕಾಯ್ತಾ ಇದ್ದಾಳೆ. ಯಾವ ಪ್ಲಾನ್ ಕೂಡ ವರ್ಕೌಟ್ ಆಗ್ತಾನೆ ಇಲ್ಲ. ನಿಮ್ಮ ಪ್ರಕಾರ ಬಾಡಿಗೆ ತಾಯಿ ಮಂಗಳನೇ ಎಂಬ ಸತ್ಯ ತನಿಷೆಗೆ ಗೊತ್ತಾಗ್ಬೇಕೋ ಬೇಡವೋ ಕಮೆಂಟ್ ಮಾಡಿ ತಪ್ಪದೆ ತಿಳಿಸಿ.